ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಕೇವಲ 5 ನಿಮಿಷದಲ್ಲಿ ಪಿಜ್ಜಾವನ್ನು ಮಾಡಿ ತರಿಸ್ತಾ ಇದ್ದೀನಿ. ಅದು ಫ್ರೆಂಡ್ಸ್ ಬ್ರೆಡ್ ಎಗ್ ಪಿಜ್ಜಾವನ್ನು ಮಾಡಿ ತರಿಸ್ತಾ ಇದ್ದೀನಿ. ಬ್ರೆಡ್ ಎಗ್ ಪಿಜ್ಜಾ ಅಂದರೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಯಾವಾಗಾದರೂ ತಿಂದಿಲ್ಲ ಅಂದರೆ ಇವತ್ತೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ. ಕೇವಲ ಫ್ರೆಂಡ್ಸ್ ಈ ಪಿಜ್ಜಾ ಮಾಡೋಕ್ಕೆ 3 ಸಾಮಗ್ರಿಗಳಿದ್ದರೆ ಸಾಕು. ಇದಕ್ಕೆ ನಾನು ಇಲ್ಲಿ ಇಷ್ಟು ಕೂಡ ಹಾಕಿಲ್ಲ, ಬೇಕಿಂಗ್ ಪೌಡರ್ ಕೂಡ ಹಾಕಿಲ್ಲ, ಬೇಕಿಂಗ್ ಸೋಡಾನೂ ಹಾಕಿಲ್ಲ. ಕೇವಲ 3 ಸಾಮಗ್ರಿಗಳನ್ನು ಬಳಸಿದ್ದೀನಿ. ಅದೇನಪ್ಪ ಅಂತ ನಿಮಗೆ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ 1 ಬ್ರೆಡ್ ಪೀಸಸನ್ನು ತಗೊಂಡಿದ್ದೀನಿ. ಅದರಲ್ಲಿ ಈಗ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಒಂದೇ ಲೆವೆಲ್ ಮಾಡಬೇಕಂತೇನಿಲ್ಲ, ಯಾವ ರೀತಿ ಆಗುತ್ತೆ ಆ ರೀತಿಯಾಗಿ ಕಟ್ ಮಾಡಿಕೊಳ್ಳಿ. ಈಗ ನಾನಿಲ್ಲಿ ಇದೇ ರೀತಿಯಾಗಿ 4 ಬ್ರೆಡ್ ಪೀಸಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂದರೆ ನೀವು ಫ್ರೆಶ್ ಆಗಿರುವಂಥ ಬ್ರೆಡ್ ಕೂಡ ತೊಗೋಬೋದು. ಇಲ್ಲಪ್ಪ ಅಂದರೆ ಮನೆಯಲ್ಲಿ 2-3 ದಿನ ಇಟ್ಟಿರ್ತೀವಿ ನೋಡಿ, ಸ್ವಲ್ಪ ಕಡುಕಾಗಿರ್ತವೆ ಬ್ರೆಡ್ಡು, ಆ ರೀತಿ ಕೂಡ ಇದ್ರೂ ಕೂಡ ತೊಗೋಬೋದು. ನಂತರ ನಾನಿಲ್ಲಿ ಒಂದು ಪಾತ್ರೆಗೆ 4 ಬ್ರೆಡ್ ಪೀಸಸನ್ನು ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ನಾನಿಲ್ಲಿ 2 ಮೊಟ್ಟೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಪ್ಪ ಅಂದರೆ 1 ಮೊಟ್ಟೆ ಕೂಡ ಇದಕ್ಕೆ ಸೇರಿಸ್ಕೋಬೋದು. ಫ್ರೆಂಡ್ಸ್, ಈ ಪಿಜ್ಜಾ ಅಂದರೂ ಕೇವಲ 5 ನಿಮಿಷದಲ್ಲಿ ಇದು ರೆಡಿಯಾಗುತ್ತೆ. ಮಕ್ಕಳು ಪಿಜ್ಜಾ ತಿನ್ನೋಕೆ ಅಂದರೆ ತುಂಬ ಇಷ್ಟಪಡ್ತಾರೆ. ಆವಾಗ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ. ಮೈದಾ ಹಿಟ್ಟಲಿಂದ ಮಾಡೋದ್ರಿಂದ, ಇದರಿಂದ ಮಾಡೋದ್ರಿಂದ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಟೇಸ್ಟಿ ಕೂಡ ಇದು ತುಂಬಾ ಡಬಲ್ ಆಗಿರುತ್ತೆ. ನಾನಿಲ್ಲಿ 2 ಮೊಟ್ಟೆಯನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ 1 ಟೇಬಲ್ಸ್ಪೂನ್ ಆಗೋಷ್ಟು ಆರಿಗ್ನೋವನ್ನು ಸೇರಿಸ್ತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್. ಚೆನ್ನಾಗಿ ಇದನ್ನು ಮಿಕ್ಸನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾವು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋನೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಾನಿಲ್ಲಿ 1/2 ಟೇಬಲ್ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಹತ್ರ ಬೆಳ್ಳುಳ್ಳಿ ಪೌಡರ್ ಇಲ್ಲಪ್ಪ ಅಂದರೆ ನೀವು ಬೆಳ್ಳುಳ್ಳಿಯನ್ನು ಸಿಪ್ಪೆಯನ್ನು ತೆಗೆದುಬಿಟ್ಟು ಚಿಕ್ಕ ಚಿಕ್ಕ ಪೀಸಸನ್ನು ಕಟ್ ಮಾಡಿ ಸೇರಿಸ್ಕೋಬೋದು. ತುಂಬಾ ಫ್ಲೇವರ್ ಚೆನ್ನಾಗನ್ಸುತ್ತೆ ಪಿಜ್ಜಾದಲ್ಲಿ. ಇದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ 1 ಪ್ಯಾನನ್ನು ತೊಗೊಂಡಿದ್ದೀನಿ. ಈ ಪ್ಯಾನ್ಗೆ ನಾನಿಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕೂಡ ಜಾಸ್ತಿ ಬೇಕಾಗೋದಿಲ್ಲ ಇದಕ್ಕೆ, 1 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆ ಇದ್ದರೆ ಸಾಕಾಗುತ್ತೆ. ಚೆನ್ನಾಗಿ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಎಣ್ಣೆಯನ್ನು. ಎಣ್ಣೆಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ನಾನಿಲ್ಲೀಗ ಮಾಡಿರುವಂಥ ಮಿಶ್ರಣವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಬ್ರೆಡ್ಡನ್ನು ಜಾಸ್ತಿ ಕೂಡ ತೊಗೋಬೋದು ಫ್ರೆಂಡ್ಸ್. ಈಗ ನಾನಿಲ್ಲಿ 1 ರೌಂಡ್ ಶೇಪಲ್ಲಿ ಇದನ್ನು ಶೇಪನ್ನು ಮಾಡ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟನೋ, ಚೌಕ್ ಬೇಕಂದರೂ ಕೂಡ ನೀವು ಇದರಲ್ಲಿ ಮಾಡ್ಕೋಬೋದು. ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಇದನ್ನು ನಾವು ಒಂದು ಶೇಪನ್ನು ಕೊಡಬೇಕು. ನೋಡ್ತಾ ಇರ್ಬೋದು ಇಲ್ಲಿ ನಾನು 1 ರೌಂಡ್ ಶೇಪಲ್ಲಿ ಇದನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನಿಲ್ಲಿ ಇದಕ್ಕೆ 3-4 ಟೇಬಲ್ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪನ್ನು ಸೇರಿಸ್ತಾ ಇದ್ದೀನಿ. ನೀವು ಟೊಮೆಟೊ ಕೆಚಪನ್ನು ಜಾಸ್ತಿ ಕೂಡ ಹಾಕೋಬೋದು. ನೀವು ಚಿಲ್ಲಿ ಟೊಮೆಟೊ ಕೆಚಪ್ ಕೂಡ ಸಿಗುತ್ತೆ, ನೀವು ಸ್ಪೈಸಿ ತಿನ್ನೋರಾದರೆ ಅದನ್ನು ಯೂಸ್ ಮಾಡಿ. ನಂತರ ನಾನಿಲ್ಲಿ ಟೊಮೆಟೊ, ಕ್ಯಾಪ್ಸಿಕಮ್, ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಪೀಸಾಗೆ ಏನೆಲ್ಲ ಹಾಕ್ತೀವಲ್ಲ ಅದೇ ರೀತಿ ಕೂಡ ಇದರಲ್ಲಿ ನಾವು ಹಾಕಬೇಕು. ನಾವು ಜಸ್ಟ್ ಮನೇಲಿರುವಂಥ ತರಕಾರಿಯನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀವು ಬೇಕಂದರೆ ಪನ್ನೀರ್ ಹಾಕ್ಕೊಳ್ಳಿ, ಸ್ವೀಟ್ ಕಾರ್ನ್ ಹಾಕ್ಕೊಳ್ಳಿ, ನಿಮ್ಗೆ ಏನು ಇಷ್ಟನೋ ಇದರಲ್ಲಿ ತರಕಾರಿಯನ್ನು ನೀವು ಸೇರಿಸ್ಕೋಬೋದು. ಚೆನ್ನಾಗಿ ಸ್ಪ್ರೆಡ್ ಮಾಡಿ ಫ್ರೆಂಡ್ಸ್. ನಂತರ ನಾನಿಲ್ಲಿ ಚೀಸನ್ನು ತೊಗೊಂಡಿದ್ದೀನಿ. 2-3 ಮುಷ್ಟಿ ಆಗೋಷ್ಟು ಚೀಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಕೂಡ ಈಗ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಚೀಸನ್ನು ಕೂಡ ಈಗ ನಾನಿಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಮತ್ತು ಇದ್ರ ಮೇಲೆ ತರಕಾರಿನ ಇಟ್ಬಿಟ್ಟು ಮತ್ತೆ ಸ್ವಲ್ಪ ಚೀಸನ್ನು ಈಗ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಪಿಜ್ಜಾ ಅಂತೂ ನೀವು ತಿಂತಾ ಇದ್ದರೆ ಎಲ್ಲ ಹೊರಗಡೆ ತಿನ್ನೋ ಪಿಜ್ಜಾನೇ ಮರಿತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಚೀಸು ನೀವು ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು. ಕೊನೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಸೈಡ್ಗೆ ಬಿಡ್ತಾ ಇದ್ದೀನಿ ರೌಂಡ್ ಶೇಪಲ್ಲಿ. ನೀವು ಬೇಕಂದರೆ ಹಾಕಿ, ಇಲ್ಲಪ್ಪ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಗ್ಯಾಸನ್ನು ಆನ್ ಮಾಡಿಬಿಟ್ಟು ನಾನು ಪ್ಯಾನನ್ನು ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಗ್ಯಾಸನ್ನು ಈಗ ತವ ಇಟ್ಟ ನಂತರ ನಾವಿಲ್ಲಿ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ, ಕೇವಲ 5 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕು ಫ್ರೆಂಡ್ಸ್. ನಮ್ಮದು ಚೀಸ್ ಇಲ್ಲಿ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ನಾವು ಇಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಈಗ ನೀವು ನಮ್ಮದಿಲ್ಲಿ 5 ನಿಮಿಷ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮದು
ಚೀಸ್ ಕೂಡ ಚೆನ್ನಾಗಿ ಮೆಲ್ಟ್ ಆಗಿದೆ, ಹಾಗೆ ಪಿಜ್ಜಾ ಕೂಡ ಇಲ್ಲಿ ರೆಡಿಯಾಗಿದೆ. ಈಗ ನಾನು ಇಲ್ಲೊಂದು ಪ್ಲೇಟ್ಗೆ ಸರ್ವನ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಪೂನಲ್ಲಿ ಬರುತ್ತೆ ಫ್ರೆಂಡ್ಸ್ ಪಿಜ್ಜಾ. ಸ್ವಲ್ಪನೂ ತಳ ಕೂಡ ಹಿಡ್ಕೊಂಡಿಲ್ಲ ಇದು. ನೀವೇನಾದರೂ ಫಸ್ಟ್ ಟೈಮ್ ಮನೆಯಲ್ಲಿ ಮಾಡಿದರೆ ನಿಜವಾಗ್ಲೂ ಹೇಳ್ತಾರೆ ಫ್ರೆಂಡ್ಸ್, ನೀವಿದು ಮನೆಯಲ್ಲಿ ಮಾಡಿಲ್ಲ, ಹೊರಗಡೆಯಿಂದನೇ ತರಿಸಿದ್ದೀರ ಅಂತ ಹೇಳಿಬಿಟ್ಟು. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಪಿಜ್ಜಾ ಮಾತ್ರ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ನಾನು ನಿಮಗೆ ಹೋಗ್ತಾ ಹೋಗ್ತಾ ತುಂಬಾ ಸಿಂಪಲಾಗಿ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಶೇರ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನು ಬಳಸಿಬಿಟ್ಟು ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಯಾವ ರೀತಿ ಮಾಡಬೇಕಂತ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್.